ಸೊ ಹಾಯ್ ಲೋಕೇಶ್, ವೆಲ್ಕಮ್ ಬ್ಯಾಕ್ ಎಲ್ಲರ್ಗೂ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಿದೆ, ಟಾಪಿಕ್ ಬಗ್ಗೆ ಏನು ಮಾತಾಡ್ತಾಯಿಲ್ಲ. ಸೊ ಜಸ್ಟ್ ಹಂಗೆ ಅಕ್ಕಿಗಳನ್ನೆಲ್ಲ ಬಿಟ್ಟಿದ್ದೀನಿ, ಸಿಂಪಲಾಗಿ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಗೈಸ್, ನೀವೇನಾದರೂ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಅದು ನೋಡ್ತಾ ಇರೋಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೇರೆ ಬೆಲ್ ನೋಟಿಫಿಕೇಶನ್ ಒಳಗೆ ಸೆಟ್ ಮಾಡ್ಕೊಂಡೆ, ನನಗೋ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬಂದಾಗ ತಲುಪುತ್ತೆ. ಫಸ್ಟ್ ಆಫ್ ಆಲ್, ಐ ಥಿಂಕ್ ವಿ ಲಾಸ್ಟ್ ಮಕ್ಷಿ, ಮಕ್ಷಿ ಸಿಕ್ಕಲ್ಲ ಅನ್ಕೊತೀನಿ. ಸೊ ಅದು ಯಾವ ರೀತಿ ಮಿಸ್ ಆಗಿರ್ಬೋದು ಅಂತ ನೀವು ಕ್ವಶನ್ ಮಾಡೋದಾದರೆ, ನನಗೊಂದ್ಸೋ ರೀತಿ ಅದನ್ನ ಶಿಖರನೋ ಇಲ್ಲಾಂದರೆ ವಲ್ಚಾರ ಯಾವುದೋ ಹೊಡ್ಕೊಂಡು ಹೋಗಿದೆ ಅಷ್ಟೇ. ಅಂದರೆ ಅಟ್ಯಾಕ್ ಮಾಡಿದೆ ಅದಕ್ಕೆ, ಬಾಜಿ ಅಕ್ಕಿ ಬೇರೆ, ಏನು ಮಾಡೋಂಗಿಲ್ಲ. ಓಕೆನಾ? ಸೊ ವಲ್ಚಾರೋ ಇಲ್ಲ ಶಿಖರನೋ ಇಲ್ಲ ಹೊಡ್ಕೊಂಡು ಹೋಗಿದೆ. ಬಿಟ್ಟರೆ ಯಾರಿಗೂ ಸಿಕ್ಕಿರೋದು ನನಗಂತೂ ಆಲ್ಮೋಸ್ಟ್ ಆಲ್ ಡೌಟು. ಓಕೆನಾ? 80% ಡೌಟು ನನಗಂತೂ. ಸೊ ಇಲ್ಲ, ಅದೆಲ್ಲಾದರೂ ಕೂತ್ಕೊಂಡಿದೆಯಾ ಏನೋ ನನಗಂತೂ ಗೊತ್ತಿಲ್ಲ. ಸೊ ಅದು ಇನ್ ಕೇಸ್ ಏನಾದರೂ ಬದುಕಿದ್ರೆ ಪಕ್ಕ ಮನೆಗೆ ಬಂದೇ ಬರುತ್ತೆ, ಇದೊಂದು ಗ್ಯಾರಂಟಿ ಹೇಳ್ತೀನಿ ನಾನು. ಅದೆಲ್ಲಾದರೂ ಬದುಕಿದ್ರೆ ವಾಪಸ್ ಮನೆಗೆ ಬರುತ್ತೆ. ಮತ್ತು ಗೈಸ್, ಈ ಥರ ವಲ್ಚರ್ಗಳು ಏನಾದರೂ ಹೊಡ್ಕೊಂಡು ಹೋಗಿರುತ್ತೆ ಅಷ್ಟೇ. ಬೇರೆ ನನಗೇನೋ ಅಕ್ಕಿ ಬಗ್ಗೆ ಇನ್ನೂ ಕ್ಲೂ ಏನೂ ಸಿಕ್ಕಿಲ್ಲ. ಅಕ್ಕಿ ಈ ಕಡೆ ಬಂದು ಕೂಡ ಇಲ್ಲ. ಇವಾಗ ಆ ಅಕ್ಕಿ ಹೋಯ್ತು, ಒಂದು ಅಕ್ಕಿ ಹೋಯ್ತು ಅಂತ ಯೋಚಿಸ್ಕೊಂಡು ಈ ಅಕ್ಕಿಗಳು ಊಟ ಕೊಡದೆ, ಈ ಅಕ್ಕಿಗಳನ್ನ ಸರಿಯಾಗಿ ನೋಡ್ಕೊಳ್ದೆ ಇರೋಕ್ಕಾಗಲ್ಲ. ಶೋಕು ಅಂದಮೇಲೆ ಒಂದು ಅಕ್ಕಿ ಹೋಗೋದು, ಒಂದು ಅಕ್ಕಿ ಬರೋದು, ಇದ್ದೇ ಇರ್ತವೆ, ಕಾಮನ್. ಓಕೆನಾ? ಸೊ ಅದರಿಂದ ನಾನು ಜಾಸ್ತಿ ತಲೆ ಕೆಡಿಸ್ಕೊಬೇಕಾದ್ರೆ ವಿಚಾರನೇ. ಓಕೆನಾ? ಅಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ಇವಾಗ ಸರಿಯಾಗಲ್ಲ ಅದು. ಓಕೆನಾ? ಇವಾಗ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆ ಅಕ್ಕಿ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಈ ಅಕ್ಕಿಗಳೆಲ್ಲ ಏನಾಗ್ತವೆ. ಹೊಸದಾಗ ಒಂದು ಅಕ್ಕಿ ಬೇರೆ ತಂದಿದ್ದೀನಿ, ಅದು ನಿಮ್ಗೆ ತೋರಿಸಿಲ್ಲ, ಅನ್ಬಾಕ್ಸಿಂಗ್ ವೀಡಿಯೋಗಳು ತರಬೇಕು. ಬಟ್ ನಾನು ಒಬ್ಬನೇ ಇರೋದ್ರಿಂದ, ಪ್ರಜ್ವಲ್ ಊರಿಗೆ ಹೋಗಿದ್ದಾನೆ, ಒಂದು ಬೈಸನ್ ಸೆಲ್ಸಲ್ಲಿ ನೋಡಿರ್ತೀರ ನೀವು, ಅವ್ನು ಊರಿಗೆ ಹೋಗಿದ್ದಾನೆ. ಆ ಕಾರಣದಿಂದ ನಾನು ಒಬ್ಬನೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಒಬ್ಬನೇ ಮಾಡ್ತಾ ಇರ್ತೀನಿ ಯಾವಾಗ್ಲೂ, ಆಲ್ಮೋಸ್ಟ್ ಒಬ್ಬನೇ ಇರ್ತೀನಿ. ಅವನಿದ್ದಾಗ ವೀಡಿಯೋ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಅವನೇ ನಾನು ಇಲ್ಲ ಅಂದರೆ ಅವನು ನೋಡ್ಕೊತಾನೆ. ಸೊ ಅದಕ್ಕೆ ಇವಾಗ ಅನ್ಬಾಕ್ಸಿಂಗ್ ವೀಡಿಯೋ ಕೊಡೋಕ್ಕಾಗಿಲ್ಲ, ಅಷ್ಟೇ ಕೊಡ್ತೀನಿ, ಆದಷ್ಟು ಬೇಗ ಕೊಡ್ತೀನಿ, ಅವ್ನು ಬಂದಿದ್ದೆ ಕೊಡ್ತೀನಿ. ಬೇರೆ ಮಕ್ಷಿ ಬಗ್ಗೆ ಏನು ಹೇಳೋಕ್ಕಿಲ್ಲ ನನಗೆ, ಈ ವೀಡಿಯೋದಲ್ಲಿ ಲಾಸ್ಟ್ ಮುಗಿಸ್ತೀನಿ ಮಕ್ಷಿನ. ಅಂದರೆ ಮಕ್ಷಿ ಬಂತೋ ಬಂದಿಲ್ಲ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಅಂದರೆ ಬರುತ್ತಾ ಬರ್ಬೋದು ಅಂತ ಹೇಳಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ, ಸೊ ಅದಕ್ಕೋಸ್ಕರ ಇವತ್ತು ಈ ವೀಡಿಯೋ ಮಾಡಿದ್ದೀನಿ. ಸೊ ಮಕ್ಷಿ ಬರುತ್ತಾ ಇಲ್ಲ ಅಂತ ಹೇಳಿದೆ. ಸೊ ಇವಾಗ ಕಂಪ್ಲೀಟ್ ಕ್ಲಾರಿಫೈ ಕೊಟ್ಟಿದ್ದೀನಿ, ಮಕ್ಷಿ ಬಂದಿಲ್ಲ ಮನೆಗೆ. ಇನ್ನೂ ಕಂಪ್ಲೀಟ್ 2 ಡೇಸ್ ಆಗ್ತಾ ಬಂತು, ಮಕ್ಷಿ ಇನ್ನೂ ಮನೆಗೆ ಬಂದಿಲ್ಲ. ಈ ಅಕ್ಕಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಅದಕ್ಕೆ ಮೈನ್ ಫಾಲ್ಟ್ ಬಂದು ನಾನೇ. ಓಪನಾಗಿ ಒಪ್ಕೊತಾಯಿದ್ದೀನಿ, ಅಕ್ಕಿಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಆಗಿದೆ. ಒಂದು ನಿಮಿಷ ನೋಡೋಣ, ಹಿಡಿದ್ಬಿಟ್ಟು ಗೊತ್ತಾಗುತ್ತೆ ಅವಾಗ ಕರೆಕ್ಟಾಗಿ. ಏಯ್, ಹೌದು ಗೈಸ್, ಮತ್ತೆ ಇದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಮೈನ್ ಪ್ರಾಬ್ಲಮ್ ನಾನೇ ಆಗಿರ್ತೀನಿ, ಯಾಕಂತಂದರೆ ನಾನು ಮೆಡಿಸನ್ ಮಾಡಲಿಲ್ಲ ಅದಕ್ಕೆ. ಒಂದೆರಡು ದಿವಸ ಮೆಡಿಸನ್ ಕೊಟ್ಟೆ, ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಅದಕ್ಕೆ ಮೈನ್ ಕಾರಣ ನಾನೇ ಆಗ್ತೀನಿ, ಅದಕ್ಕೋಸ್ಕರ ನಾನು ಇವಾಗ ವಾಪಸ್ ಮೆಡಿಸನ್ ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಇವಾಗ ಜಂಗ್ಲಿಗಳು ಕಾಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೆ ಒಬ್ಬರು ರಮ್ಮನ್ ಇವಾಗ ಕಡೆ, ಸಾರಿ. ಸೊ ಅಷ್ಟೇ ಗೈಸ್, ನಾನು ಮಕ್ಷಿ ಬಗ್ಗೆ ಇಷ್ಟು ಹೇಳಿದ್ದೀನಿ. ಇವಾಗ ಇನ್ನೂ ಆದರೆ ಮನೆಗೆ ಬಂದಿಲ್ಲ, ಇನ್ ಕೇಸ್ ಏನಾದರೂ ಬಂದರೆ ಬರಲಿ ಅಂತ ನನ್ನ ವಿಶ್ ಇರೋದು, ಬರಲಿ ಬೇಗ ಮಕ್ಷಿ ಆದಷ್ಟು ಬೇಗ ಅಂತ. ಸೊ ಅದು ಬಂದರೆ ನಾನು ನಿಮಗೆ ಖಂಡಿತವಾಗ ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ. ಯಾರು ಇನ್ನೇನು ಕ್ವಶನ್ ಕೇಳೋಕೆ ಹೋಗ್ಬೇಡಿ ಮಕ್ಷಿ ಬಗ್ಗೆ, ಅದು ಬಂದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ ಅಷ್ಟೇ. ಬಂದರೆ ನಾನು ಅಪ್ಡೇಟ್ ಕೊಡ್ತೀನಲ್ವ, ಹೇಳಿದ್ದೀನಿ. ಒಂದು ಜಂಗ್ಲಿಗೆ ಕೊಟ್ಟೆ ಪಟ್ ಅಂತ, ಇಲ್ಲಿ ಎಲ್ಲ ಪುಕ್ಕಗಳೆಲ್ಲ ಉದುರೋಯ್ತು. ಓಕೆ, ಮತ್ತು ಇನ್ನೂ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀರಾ ಬ್ರೋ, ಏನಾದರೂ ವಿಶೇಷ ಸಮಾಚಾರ ಗಿಮಾಚಾರ ಅಂದ್ಕೊಳ್ಳೋದಾದರೆ? ಸೊ ದಸರಾ ಹಬ್ಬ ಹತ್ರ ಬರ್ತಾಯಿದೆ, ಸೊ ಆಯುಧ ಪೂಜೆ ಹತ್ರ ಬರ್ತಾಯಿದೆ. ಆಯುಧ ಪೂಜೆನ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ಗೆ ಪೂಜೆ ಮಾಡೋದ್ರಿಂದ ಆಗಲಿ ಇನ್ನೊಂದಾಗಲಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನು ಹೇಳ್ತೀರಾ ಅದನ್ನು ನನಗೆ ಲಾಸ್ಟಲ್ಲಿ ಕಮೆಂಟ್ ಹಾಕಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಹಬ್ಬ ಮಾಡಬೇಕು, ದಸರಾ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ಹೇಳಿದ್ದು ನಾನು. ಸೊ ಅದನ್ನು ನಾನು ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ಬೇಕಾದರೆ ತಂದುಕೊಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಆ ಮಕ್ಷಿ ಬಂದಿಲ್ಲ ಅಂತ ಯಾರು ಬೇಜಾರಾಗಬೇಡಿ, ನನಗೂ ಬೇಜಾರಾಗ್ತಿದೆ, ಬಟ್ ನಾವು ತೋರಿಸ್ಕೊಳೋಕ್ಕಾಗಲ್ಲ. ಓಕೆನಾ? ಸೊ ಸಿಗೋಣ ಗೈಸ್, ಹಾಗಾದರೆ ನಾವು ಮುಂದಿನ ವೀಡಿಯೋದಲ್ಲಿ. ಕನ್ನಡ ಬೆಳೆಸಿ, ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.